ಒಳಗಡೆ ಅಂಬಾರಿ ಮೇಲೆ ಕೂರಿಸಿ ಪುಷ್ಪಾರ್ಚನೆ ಆದ ತಕ್ಷಣ 3 ರೌಂಡ್ ಫೈರ್ ಆಗುತ್ತೆ. ನಮಸ್ತೆ ಬಂಧುಗಳೇ, ದಸರಾ ಜಂಬೂ ಸವಾರಿ ಹೊರಡ ಟೈಮಲ್ಲಿ ಇಲ್ಲಿ ಫಿರಂಗಿಗಳನ್ನು ಸಿಡಿಸ್ತಾರೆ. ದಸರಾದ ಪದ್ಧತಿ ಇದು, ಸಿಡಿದ ಮೇಲೆ ಜಂಬೂ ಸವಾರಿ ಹೊರಡೋದು. ಅದನ್ನು ಯಾವ ಥರ ಇದನ್ನು ಫೈರ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ತುಂಬ ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ. ಜಂಬೂ ಸವಾರಿ ಹೊರಟಾದ ಮೇಲೆ ಅಲ್ಲ, ಜಂಬೂ ಸವಾರಿ ಹೊರಟಾದ ಮೇಲೆ ಇದನ್ನ ಮಾಡೋದು. ಹೌದು, ಫೈರ್ ಮಾಡೋದು. ವೀಕ್ಷಕರೇ, ಜಂಬೂ ಸವಾರಿ ಹೊರಟಾದ ಮೇಲೆ ಈ ಫೈರ್ ಮಾಡ್ತಾರೆ. ಈ ಫಿರಂಗಿಗಳಲ್ಲಿ ಮದ್ದನ್ನು ಹಾಕಿ ಅದನ್ನು ಫೈರ್ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಒಂಥರ ರೋಮಾಂಚನವಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗುರು ಅಂತೇಳಿ, ಮೈಸೂರಿನವರು. ಮೈಸೂರು ನಾಡಹಬ್ಬ ದಸರಾಗೆ ಒಂದ್ಸಗೆ ಎಲ್ಲರಿಗೂ ಸುಸ್ವಾಗತ ಹೇಳ್ತಾ ಇದ್ದೀನಿ. ಇದು ಫಿರಂಗಿ ಸದ್ದು ಏನು ನೀವು ನೋಡ್ತಾ ಇದ್ದೀರಿ, ಇದು ಸರಿಸುಮಾರು ತಲತಲಾಂತರದಿಂದ ನಡ್ಕೊಂಡು ಬಂದಿರೋದು. ರಾಷ್ಟ್ರಗೀತೆನ ಒಳಗಡೆ ಅಂಬಾರಿ ಮೇಲೆ ಕೂರಿಸಿ ಪುಷ್ಪಾರ್ಚನೆ ಆದ ತಕ್ಷಣ 3 ರೌಂಡ್ ಫೈರ್ ಆಗುತ್ತೆ. ರಾಷ್ಟ್ರಗೀತೆನ 3 ಭಾಗದಲ್ಲಿ ಹಾಡ್ತಾರೆ. 3 ಭಾಗದಲ್ಲಿ ಹಾಡಬೇಕಾದ್ರೆ ಪ್ರತಿ ಭಾಗದಲ್ಲೂ ಒಂದೊಂದು ಭಾಗದಲ್ಲೂ 7-7 ಫಿರಂಗಿನ 7-7 ಬ್ಲಾಸ್ಟನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮೈಸೂರಿಗೆ ಏನಾರು ಬಂದರೆ ದಯವಿಟ್ಟು ದಸರಾಗೆ ಬಂದಾಗ ಇದನ್ನು ವಿಸಿಟ್ ಮಾಡಿ, ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಒಳಗಡೆ ಹಾಕ್ತೀವಿ ತುಂಬಿಡೋರು, ಒಳಗಡೆ ಏನು ಮಾಡೋರು, ಕಬ್ಬಿಣದ ಗುಂಡು. ಹಾಂ ಹಾಂ, ಆ ಗುಂಡನ್ನ ಏನು ಮಾಡೋರು, ಒಳಗಡೆ ಹಾಕೋರು. ಓಕೆ ಓಕೆ ಓಕೆ, ಒಳಗಡೆಗೆ ಹಾಕಿ ಬ್ಲಾಸ್ಟ್ ಮಾಡೋರು. ಓಕೆ. ಟಿಪ್ಪು ಸುಲ್ತಾನ್ದು ಅರಮನೆ ಸಿಕ್ತು. ಟಿಪ್ಪು ಸುಲ್ತಾನ್ ಅರಮನೆ ಸಿಕ್ತಾಗ ಬ್ರಷಲ್ಲಿ ಕ್ಲೀನ್ ಮಾಡಿಸಿದ್ರು. ಓಕೆ, ಅರಮನೆನ ಏನಾರು ಸಿಕ್ತಿದೆ ಅಂದ್ಬಿಟ್ಟು. ಓಕೆ ಓಕೆ, ಸಿಕ್ಕವೆಲ್ಲ ಅಂತವೆ ಗುಂಡು, ಅರಮನೆ ಗುಂಡುಗಳು. ನೋಡಿ, ಫಿರಂಗಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಕಡೆ
ನೋಡಿ, ಎಲ್ಲ ಪಿರಂಗಿಗಳಿಗೂ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಂಪ್ರದಾಯ. ಈ ಪಿರಂಗಿಗಳು ಮುದ್ದನ್ನು ಹಾಕಿ ಸಿಡ್ಸಾದ ಮೇಲೆ ಇಲ್ಲಿ ಅಂಬಾರಿ ಹೊರಡುತ್ತೆ. ನೋಡಿ, ಮದ್ದುಗಳನ್ನು ಇಟ್ಕೊಂಡಿದ್ದಾರೆ. ಒಂದೊಂದು ಪಿರಂಗಿ 3 ರೌಂಡ್ ಹೊಡಿತವೆ. ಒಂದೊಂದು ಪಿರಂಗಿ 3 ರೌಂಡ್ ಹೊಡೆದ್ರೆ 21 ಸಲ ಆಗುತ್ತೆ. ನೋಡಿ, ಈಗ ಶುರುವಾಯಿತು. ನೋಡಿ, ಆ ಕೋಲಿನಲ್ಲಿ ಆ ಪಿರಂಗಿಗೆ ಸವರ್ತಾರಲ್ಲ, ಅದು ಸಿಂಬ ಅಂತ. ಅದನ್ನು ಸವರಿ ಮದ್ದನ್ನು ಹಾಕ್ತಾರೆ. ಮೊಬೈಲ್ ವೈಬ್ರೇಟ್ ಬರೋದು. ನೋಡಿ, ಮದ್ದನ್ನು ಹಾಕಿ ಸಿಡ್ಸಿದ್ದಾರೆ ಪಿರಂಗಿಗಳಲ್ಲಿ. ಹೇಗಿತ್ತು ಈ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.